ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ದಿನದಿನವೂ ವಿಜ್ಞಾನ. ಸಂಚಿಕೆ 3, ಪುಟ 18, ಅಕ್ಟೋಬರ್ 5, 2019. ತುಂತುರು ಸುದ್ದಿಗಳು. ಸೊಳ್ಳೆಗಳ ಪ್ರವಾಸ. ಬೇಸಿಗೆಯಲ್ಲಿ ಸೆಕೆ ಎಂದು ಗಾಳಿ ಬೀಸಿಕೊಳ್ಳುವಾಗ ನೀವು ಇದನ್ನು ಗಮನಿಸಿರುತ್ತೀರಿ, ಸೊಳ್ಳೆಗಳ ಹಾಡು ಕಾಟ ಇರುವುದೇ ಇಲ್ಲ. ಅದೇ ಬೇಸಿಗೆ ಮುಗಿದು ಒಂದಿಷ್ಟು ಮಳೆ ಬರಲಿ, ಅದೆಲ್ಲಿದ್ದುವೋ ಮನೆಯನ್ನೆಲ್ಲ ತುಂಬಿಕೊಂಡು ಹಾವಳಿ ಮಾಡುತ್ತವೆ ಈ ಸೊಳ್ಳೆಗಳು. ಮೊಟ್ಟೆಗಳಿರುವ ಜಾಗದಲ್ಲಿ ಬೇಗೆ ಇರುವುದರಿಂದಲೋ ಅಥವಾ ಬಿಸಿಲಿನಿಂದಾಗಿ ನೀರೆಲ್ಲ ಆವಿಯಾಗಿ ಹೋಗಿದ್ದರಿಂದಲೋ ಸೊಳ್ಳೆಯ ಮೊಟ್ಟೆಗಳು ಮರಿಯಾಗದೇ ಇರುತ್ತವೆ. ಆದರೆ ಒಮ್ಮೆ ಮಳೆ ಬಂದ ಕೂಡಲೇ, ನೀರು ಸಿಕ್ಕ ಕೂಡಲೇ, ಗಿಡಗಳ ಬೀಜಗಳು ಮೊಳೆಯುವ ಹಾಗೆಯೇ ಇವು ಕೂಡ ಮೊಟ್ಟೆಯಿಡದು ಮರಿಯಾಗಿ ಸೊಳ್ಳೆಗಳಾಗಿ ಬೆಳೆಯುತ್ತವೆ. ಆದ್ದರಿಂದ ಮಳೆಗಾಲ ಬಂದ ಕೂಡಲೇ ಸೊಳ್ಳೆಗಳ ಕಾಟ ಹೆಚ್ಚುತ್ತದೆ. ಇದು ಸಹಜವಾದ ತರ್ಕ, ಆದರೆ ಇದು ಸರಿಯಲ್ಲವಂತೆ. ಮಳೆಗಾಲದಲ್ಲಿ ಇದ್ದಕ್ಕಿದ್ದ ಹಾಗೆ ಕಾಣಿಸಿಕೊಳ್ಳುವ ಸೊಳ್ಳೆಗಳು ಅಲ್ಲೇ ಹುಟ್ಟಿದವುಗಳು ಅಲ್ಲದಿರಬಹುದು, ಬೇರೆಲ್ಲಿಂದಲೋ ಬಂದಂತವೂ ಇರಬಹುದು ಎಂಬ ಕುತೂಹಲಕರ ಸಂಗತಿಯನ್ನು ನೇಚರ್ ಪತ್ರಿಕೆ ವರದಿ ಮಾಡಿದೆ. ಅಮೆರಿಕೆಯ ಮಲೇರಿಯಾ ವೆಕ್ಟರ್ ರಿಸರ್ಚ್ ಸಂಶೋಧನಾಲಯದ ಡಯಾನಾ ಹ್ಯೂಸ್ಟಿಸ್ ಮತ್ತು ಸಂಗಡಿಗರು ಆಫ್ರಿಕಾದಲ್ಲಿ ಸೊಳ್ಳೆಗಳಿರುವ ಪ್ರದೇಶಗಳಲ್ಲಿ ಹೀಗಾಗುತ್ತಿದೆ ಎಂಬ ಕೌತುಕಮಯ ಸಂಗತಿಯನ್ನು ರೇಡಾರು ಹಾಗೂ ಇತರೆ ಅಧ್ಯಯನಗಳಿಂದ ಗುರುತಿಸುವ ಸುದ್ದಿ ಈ ಪತ್ರಿಕೆ ವರದಿ ಮಾಡಿದೆ. ಕೀಟಗಳು ಹೀಗೆ ಪ್ರವಾಸ ಹೋಗುವುದು ಸುದ್ದಿಯೇನಲ್ಲ. ಚಿಟ್ಟೆಗಳು, ಮಿಡತೆಗಳು ಹೀಗೆ ನೂರಾರು ಕಿಲೋಮೀಟರ್ ಪ್ರವಾಸ ಹೋಗುವುದು ಎಲ್ಲರಿಗೂ ತಿಳಿದಿದೆ. ಆದರೆ ಸೊಳ್ಳೆಗಳಂತಹ ಪುಟ್ಟ ಕೀಟಗಳು ವಲಸೆ ಹೋಗುವ ಬಗ್ಗೆ ಅನುಮಾನವಿತ್ತು. ಇದಕ್ಕೆ ಕಾರಣ ಇಲ್ಲದಿಲ್ಲ ಅನ್ನಿ, ಹೇಳಿ ಕೇಳಿ ಇವು ಬಲು ಪುಟ್ಟ ಜೀವಿಗಳು, ಜೊತೆಗೆ ರೆಕ್ಕೆಯೂ ಕೂಡ ಬಲು ಸಣ್ಣದೇ. ಇನ್ನು ಇವುಗಳ ಆಹಾರವೂ ಅಷ್ಟೇ, ಒಮ್ಮೆ ರಕ್ತ ಕುಡಿದರೆ ಸಾಕು, ಹೆಣ್ಣು ಸೊಳ್ಳೆಗಳು ತೃಪ್ತವಾಗುತ್ತವೆ. ಇನ್ನು ಆಹಾರ ಹುಡುಕಿ ಅಲೆದಾಡುವ ಅವಶ್ಯಕತೆ ಎಲ್ಲಿ ಇರುತ್ತದೆ ಹೇಳಿ? ಅವಶ್ಯಕತೆ ಇದೆಯೋ ಇಲ್ಲವೋ ಸೊಳ್ಳೆಗಳು ವಲಸೆ ಹೋಗುತ್ತವೆ ಎನ್ನುವುದು ನಿಜವಂತೆ. ಮಳೆ ಬಂದ ಕೂಡಲೇ ಮೊಟ್ಟೆ ಒಡೆದು ಮರಿಯಾಗಬಹುದಾದ ಸೊಳ್ಳೆಗಳ ಸಂಖ್ಯೆಗಿಂತಲೂ ಮಳೆ ಬಂದಾಗ ಕಾಣಿಸಿಕೊಳ್ಳುವ ಸೊಳ್ಳೆಗಳ ಸಂಖ್ಯೆ ಹಲವು ಪಟ್ಟು ಹೆಚ್ಚು ಇರುವುದು ಈ ಸೂಚನೆಯನ್ನು ನೀಡುತ್ತದೆ. ಇದನ್ನು ಬೆಂಬತ್ತಿದ ವಿಜ್ಞಾನಿಗಳು ನೆಲದಿಂದ ಸುಮಾರು 40 ಮೀಟರಿನಿಂದ 0.25 ಕಿಲೋಮೀಟರ್ ಎತ್ತರದಲ್ಲಿ ಸೊಳ್ಳೆಗಳನ್ನು ಹಿಡಿದಿದ್ದಾರೆ. ಹಾಗೆ ಸಿಕ್ಕಿದ ಕೀಟಗಳ ಸಂಖ್ಯೆಯೂ ಕಡಿಮೆಯೇನಲ್ಲ, ಕೋಟಿಗಟ್ಟಲೆ. ಇಷ್ಟೊಂದು ಪ್ರಮಾಣದಲ್ಲಿ ಈ ಎತ್ತರದಲ್ಲಿ ಕೀಟಗಳು ಇರುವುದಕ್ಕೆ ಆಹಾರವಂತೂ ಕಾರಣವಲ್ಲ, ಅವು ಗಾಳಿ ಸವಾರಿ ಮಾಡುತ್ತಿವೆ. ಎತ್ತರದಲ್ಲಿ ಬೀಸುವ ಗಾಳಿಯನ್ನೇರಿ ದೂರ ದೂರದ ಪ್ರದೇಶಗಳಿಗೆ ವಲಸೆ ಹೋಗುತ್ತಿದೆ ಎಂದು ತರ್ಕಿಸಲಾಗಿದೆ. ಹಾಗಿದ್ದರೆ ಇನ್ನು ಸೊಳ್ಳೆಗಳನ್ನು ಓಡಿಸುವ ಉಪಾಯಗಳಿಗೆ ಗಾಳಿ ಸವಾರಿಯನ್ನು ತಡೆಯುವ ಉಪಾಯಗಳನ್ನು ಸೇರಿಸಬೇಕಾದೀತು ಅಲ್ಲವೇ? ಪೇಪರು ಬ್ಯಾಟರಿ, ಒಂದು ಚೂರು ಕಾಗದ, ಒಂದಿಷ್ಟು ಅಲ್ಯೂಮಿನಿಯಂ, ಸ್ವಲ್ಪ ಗೋಂದು ಇದ್ದರೆ ಏನು ಮಾಡಬಹುದು? ಅಲ್ಯೂಮಿನಿಯಂ ಬ್ಯಾಟರಿಯನ್ನು ತಯಾರಿಸಬಹುದು. ಪುಟ್ಟ ಸಾಧನಗಳನ್ನು ಚಾಲಿಸುವಂತಹ ಅಲ್ಯೂಮಿನಿಯಂ ಬ್ಯಾಟರಿಯನ್ನು ಕಾಗದ ಬಳಸಿ ಸುಲಭವಾಗಿ ತಯಾರಿಸಬಹುದಂತೆ. ಹೀಗೆಂದು ಜರ್ಮನಿಯ ಡಾರ್ಮ್‌ಸ್ಟಾಟ್ ವಿಶ್ವವಿದ್ಯಾನಿಲಯದ ರಸಾಯನ ವಿಜ್ಞಾನಿ ಗ್ಯುರೋನ್ ಜಾಂಗ್ ಮತ್ತು ಸಂಗಡಿಗರು ಲ್ಯಾಬ್ ಆನ್ ಚಿಪ್ ಪತ್ರಿಕೆಯಲ್ಲಿ ವರದಿ ಮಾಡಿದ್ದಾರೆ. ನೀರಿಲ್ಲದ ಬ್ಯಾಟರಿಗಳಿಗೆ ಈಗ ಬೇಡಿಕೆ ಹೆಚ್ಚು. ಕೆಲವೇ ದಶಕಗಳ ಹಿಂದೆ ಎಲ್ಲ ಬ್ಯಾಟರಿಯಲ್ಲಿಯೂ ಅರೆಘನವಾದ ವಸ್ತುಗಳು ಇರುತ್ತಿದ್ದವು. ಇದಕ್ಕೆ ಕಾರಣ ಇಷ್ಟೇ, ವಿದ್ಯುತ್ತನ್ನು ಒದಗಿಸುವ ಸಂಗ್ರಾಹಕ ವಸ್ತು ಅಥವಾ ಎಲೆಕ್ಟ್ರೋಲೈಟ್ಗಳು ಬಹುತೇಕ ದ್ರಾವಣಗಳು. ಒಂದೋ ಕಾರಿನ ಬ್ಯಾಟರಿಯಲ್ಲಿ ಇರುವಂತೆ ಇವು ದ್ರವವಾಗಿರಬೇಕು, ಇಲ್ಲವೇ ನಮ್ಮ ಟಾರ್ಚಿನ ಬ್ಯಾಟರಿಯಲ್ಲಿ ಇರುವಂತೆ ಅರೆದ್ರವವಾಗಿರಬೇಕು. ಇವ್ಯಾವುದೂ ಇಲ್ಲದ ಘನವಾದ ಬ್ಯಾಟರಿಗಳನ್ನು ತಯಾರಿಸುವ ಪ್ರಯತ್ನಗಳು ಈಗ ನಡೆಯುತ್ತಿವೆ. ವಿವಿಧ ಲೋಹಗಳನ್ನು ಬಳಸಿ ಗಾಳಿಯನ್ನೇ ದ್ರಾವಣದಂತೆ ಉಪಯೋಗಿಸಿಕೊಂಡು ಬ್ಯಾಟರಿ ತಯಾರಿಸಲು ಸಾಹಸ ನಡೆಯುತ್ತಿದೆ. ಲೋಹಗಳಲ್ಲಿ ವಿದ್ಯುತ್ತನ್ನು ಬಲು ಸಾಂದ್ರವಾಗಿ ಒತ್ತೊತ್ತಾಗಿ ತುಂಬಿಡಬಹುದು ಎನ್ನುವುದೇ ಇದಕ್ಕೆ ಕಾರಣ. ಇದರ ಮುಂದಿನ ಹೆಜ್ಜೆಯಾಗಿ ಗಾಳಿ, ತೆಳುವಾದ ಪೇಪರು ಹಾಗೂ ಒಂದಿಷ್ಟು ಎಲೆಕ್ಟ್ರೋಲೈಟ್ ದ್ರವವನ್ನು ಬಳಸಿಕೊಂಡು ಬ್ಯಾಟರಿಯನ್ನು ತಯಾರಿಸಲಾಗಿದೆ. 2 ಸೆಂಟಿಮೀಟರ್ ಉದ್ದಗಲ ಇರುವ ಕಾಗದದ ಮೇಲೆ ಒಂದೆಡೆ ಅಲ್ಯೂಮಿನಿಯಂನ ತೆಳುಹಾಳೆ, ಇನ್ನೊಂದೆಡೆ ಕಾರ್ಬನ್ ಹಾಳೆಯ ಮೇಲೆ ಪೇಸ್ಟಿನಂತೆ ಹಚ್ಚಿದ ಎಲೆಕ್ಟ್ರೋಲೈಟು ಈ ಬ್ಯಾಟರಿಯಲ್ಲಿ ಇವೆ. ಕಾಗದದ ಒಂದು ತುದಿಯಲ್ಲಿ ಒಂದಿಷ್ಟು ದ್ರವವನ್ನು ಸವರಲಾಗುತ್ತದೆ, ಅಷ್ಟೇ. ಬ್ಯಾಟರಿ ಚಾಲು ಆಗಿ ವಿದ್ಯುತ್ತು ಹರಿಯುತ್ತದೆ. ಕಾಗದದಲ್ಲಿರುವ ಪೊರೆ ರಂಧ್ರಗಳು ದ್ರಾವಣವನ್ನು ಸೆಳೆಯುವುದಲ್ಲದೆ ಎಲೆಕ್ಟ್ರೋಲೈಟಿನ ಒಂದು ಭಾಗದಿಂದ ಮತ್ತೊಂದೆಡೆಗೆ ಎಲೆಕ್ಟ್ರಾನ್ಗಳು ಹರಿಯುವಂತೆ ನೆರವಾಗುತ್ತವೆ.
ಈ ಬ್ಯಾಟರಿಯನ್ನು ಪುಟ್ಟ ಪ್ಲಾಸ್ಟಿಕ್ ಚೀಲದಲ್ಲಿಟ್ಟು ಬಳಸಬಹುದಂತೆ. ಇದನ್ನು ಬಳಸಿ ಗ್ಲುಕೋಸ್ ಮೀಟರು ಮುಂತಾದ ಸಣ್ಣ ಪುಟ್ಟ ಯಂತ್ರಗಳನ್ನು ಚಾಲಿಸಬಹುದು ಎನ್ನುತ್ತಾರೆ ಝಾಂಗ್. ಬಳಕೆ ಮುಗಿದ ಮೇಲೆ ಇದನ್ನು ಎಲ್ಲ ಕಾಗದವನ್ನು ಬಿಸಾಡುವಂತೆ ಬಿಸಾಡಿದರಾಯಿತು, ಏಕೆಂದರೆ ಇದರಲ್ಲಿ ಬಳಸುವ ಇಲೆಕ್ಟ್ರೋಲೈಟ್ ಕೂಡ ಇತರೆ ಬ್ಯಾಟರಿಗಳಲ್ಲಿ ಇರುವಂತೆ ವಿಷವಲ್ಲ. ಹೀಗೆ ಸರಳ, ಸುರಕ್ಷಿತ ಹಾಗೂ ಪರಿಸರ ಸ್ನೇಹಿ ಕಾಗದದ ಬ್ಯಾಟರಿಗಳನ್ನು ಸೃಷ್ಟಿಸಬಹುದು. ಮನೆಯೇ ಮೊದಲ ಪಾಠಶಾಲೆ ಕಪ್ಪೆಗಳಿಗೂ. ಹೌದಂತೆ, ಕಪ್ಪೆಗಳ ಮರಿಗಳು ದೊಡ್ಡವರಾದ ಮೇಲೆ ಏನು ಮಾಡಬೇಕು ಎನ್ನುವುದನ್ನು ತಮ್ಮ ತಾಯಂದಿನಿಂದ ಕಲಿಯುತ್ತವೆ ಎಂಬ ಸ್ವಾರಸ್ಯಕರ ಸುದ್ದಿಯನ್ನು ನೇಚರ್ ಪತ್ರಿಕೆ ಪ್ರಕಟಿಸಿದೆ. ಮಧ್ಯ ಅಮೆರಿಕಾದಲ್ಲಿ ಸ್ಟ್ರಾಬೆರಿ ಕಪ್ಪೆಗಳು ಎನ್ನುವ ವಿಷದ ಕಪ್ಪೆಗಳಿವೆ. ಇವುಗಳ ಮೈಬಣ್ಣ ಸ್ಟ್ರಾಬೆರಿ ಹಣ್ಣಿನಂತೆ ಗಾಢ ಕೆಂಪು. ಈ ಕೆಂಪು ಅಪಾಯದ ಸೂಚನೆ ಎನ್ನಿ, ಏಕೆಂದರೆ ಈ ಕಪ್ಪೆಗಳ ಚರ್ಮ ಒಸರುವ ದ್ರವ ಬೇರೆ ಜೀವಿಗಳನ್ನು ಕೊಲ್ಲುತ್ತದೆ. ಈ ಕಪ್ಪೆಯ ಹೆಸರು ಉಫೇಗಾ ಫ್ಯುಮಿಲಿಯೋ. ವಿಚಿತ್ರ ಎಂದರೆ ಇದರ ಗಂಡು ಗಪ್ಪೆಗಳ ಬಣ್ಣಗಳು ಯಾವಾಗಲೂ ಕೆಂಪಲ್ಲ. ಕೆಲವು ಗಂಡು ಗಪ್ಪೆಗಳ ಬಣ್ಣ ತುಸು ಆಚೀಚೆ ಇರುತ್ತದೆ. ಹಾಗಿದ್ದರೆ ಹೆಣ್ಣು ಕಪ್ಪೆಗಳು ಎಂತಹ ಬಣ್ಣದ ಗಂಡು ಕಪ್ಪೆಯನ್ನು ಆಯ್ದುಕೊಳ್ಳುತ್ತವೆ, ಯಾವುದರ ಜೊತೆಗೆ ಸಂತಾನೋತ್ಪತ್ತಿ ಮಾಡುತ್ತವೆ? ಇದು ಬರೇ ಕೌತುಕದ ಪ್ರಶ್ನೆಗಳಲ್ಲ, ಈ ಕಪ್ಪೆಯ ವಿಕಾಸದ ಮೇಲೆ ಬೆಳಕು ಚೆಲ್ಲಬಲ್ಲಂತಹ ಪ್ರಶ್ನೆಗಳು. ಏಕೆಂದರೆ ಇಷ್ಟೊಂದು ಬಣ್ಣಗಳಿರುವಾಗ ಯಾವುದನ್ನು ಹೆಣ್ಣುಗಪ್ಪೆ ಆಯ್ದುಕೊಳ್ಳುತ್ತದೆ? ಹೆಣ್ಣುಗಪ್ಪೆಯ ಆಯ್ಕೆಯಿಂದಾಗಿ ಮುಂದೆ ಹುಟ್ಟುವ ಎಲ್ಲ ಮರಿಗಳಲ್ಲೂ ಆ ಗಂಡುಗಪ್ಪೆಯ ವಂಶವಾಹಿ ಹರಿದಾಡುತ್ತದೆಯಷ್ಟೇ. ಹೀಗೆ ಹೆಣ್ಣುಗಪ್ಪೆಯ ಆಯ್ಕೆ ಮುಂದೆ ಇಡೀ ಕಪ್ಪೆಯ ಸಮುದಾಯದಲ್ಲಿ ಇರುವ ಗಂಡುಗಪ್ಪೆಗಳ ಬಣ್ಣವನ್ನು ನಿರ್ಧರಿಸಿಬಿಡಬಹುದು. ಹೆಣ್ಣುಗಳು ಕೆಂಪನ್ನೇ ಆಯ್ದುಕೊಂಡರೆ ಗಂಡುಗಳಲ್ಲಿ ಕೆಂಪೇ ಹೆಚ್ಚಾಗಬೇಕು, ಬೇರೆ ಬಣ್ಣವಾದರೆ ಬೇರೆ ಬಣ್ಣ. ಇದು ವಿಕಾಸದ ತರ್ಕ. ಆದರೆ ಹೆಣ್ಣುಗಳು ಯಾವ ಬಣ್ಣವನ್ನು ಆಯಬೇಕು ಎಂದು ಹೇಗೆ ನಿರ್ಧರಿಸುತ್ತವೆ? ಅದಕ್ಕೆ ಯಾರಾದರೂ ಹೇಳಿಕೊಟ್ಟಿರುತ್ತಾರೆಯೋ ಅಥವಾ ಹುಟ್ಟಿನಿಂದಲೇ ಇಂತಹ ಬಣ್ಣವನ್ನೇ ಆಯಬೇಕು ಎಂದು ಇರುತ್ತದೆಯೋ? ಈ ಎರಡನೆಯ ಸಾಧ್ಯತೆಯೇ ಹೆಚ್ಚಾಗಿದ್ದಲ್ಲಿ ಎಲ್ಲ ಗಂಡುಗಳು ಒಂದೇ ಬಣ್ಣವಿರಬೇಕು. ಆದರೆ ಹಾಗಿಲ್ಲವಲ್ಲ, ಇದು ಏಕೆ? ಈ ಪ್ರಶ್ನೆಯನ್ನು ಬೆಂಬತ್ತಿದ ಪಿಟ್ಸ್ಬರ್ಗ್ ವಿಶ್ವವಿದ್ಯಾನಿಲಯದ ಯುಸಾನ್ ಯಾಂಗ್ ಮತ್ತು ಸಂಗಡಿಗರು ಹೆಣ್ಣು ಕಪ್ಪೆಗಳ ಜೊತೆಗೆ ಬೇರೆ ಹೆಣ್ಣುಗಳ ಮೊಟ್ಟೆಗಳನ್ನು ಇಟ್ಟು ಪರೀಕ್ಷಿಸಿದ್ದಾರೆ. ಈ ಮರಿಗಳು ಬೆಳೆದ ಮೇಲೆ ತಮ್ಮ ಸಾಕುತಾಯಿಯ ಸಂಗಾತಿಯಾಗಿದ್ದ ಗಂಡುಗಪ್ಪೆಯದ್ದೇ ಬಣ್ಣ ಇರುವಂತಹ ಗಂಡುಗಳನ್ನು ಹೆಚ್ಚೆಚ್ಚು ಆಯ್ದುಕೊಂಡವಂತೆ. ಅರ್ಥಾತ್ ಇವು ತಮ್ಮ ಸಂಗಾತಿಯನ್ನು ಆಯ್ದುಕೊಳ್ಳಲು ತಮ್ಮ ತಾಯಿಯ ಹಾದಿಯಲ್ಲಿಯೇ ಸಾಗಿವೆ ಎಂದಾಯಿತು. ಇದರರ್ಥ ಸಣ್ಣವಿದ್ದಾಗ ಇವು ಕಂಡ ಅರಿತ ಕಲಿತ ವಿಷಯಗಳು ದೊಡ್ಡವರಾದ ಮೇಲೆ ಪ್ರಭಾವಿ ನಡವಳಿಕೆಗಳಾಗಿವೆ ಅಷ್ಟೇ. ಇದನ್ನು ಇಂಪ್ರಿಂಟಿಂಗ್ ಎಂದು ವಿಜ್ಞಾನಿಗಳು ಹೇಳುತ್ತಾರೆ. ಸಂಗಾತಿಯ ಆಯ್ಕೆ ಹುಟ್ಟಿನಿಂದ ಬಂದದ್ದಲ್ಲ, ತುಸು ಕಲಿತದ್ದು ಎಂದಾಯಿತು. ಬಹುಶಃ ಇದುವೇ ಈ ಕಪ್ಪೆಯ ಪ್ರಪಂಚದಲ್ಲಿ ಬಣ್ಣ ಬಣ್ಣದ ಗಂಡುಗಳು ಇರಲು ನೆರವಾಗಿರಬೇಕು. ಇದು ಇಂದಿನ ತುಂತುರು ಸುದ್ದಿಗಳು. ರಚನೆ ಮತ್ತು ಪ್ರಸ್ತುತಿ ಕೊಳ್ಳೇಗಾಲ ಶರ್ಮಾ. ಜಾಣ ಸುದ್ದಿ ಕುರಿತ ಸಲಹೆ, ಸಂದೇಹಗಳು, ಪ್ರಶ್ನೆಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ.